ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಕಾಂಗ್ರೆಸ್ ಚರಿತ್ರೆ. ನಾನು ಹೇಗೆ ಈ ವಿಚಾರವನ್ನು ನಾನು ಮಾತಾಡ್ತಾ ಇದ್ದೀನಿ, ನೀವು ನನಗೆ ಉತ್ತರ ಕೊಡೋದು ಬೇಡ. ನಿಮ್ಮ ಬಸವರಾಜ್ ಅನ್ನೋ ಯತ್ನ, ಬಸವನಗೌಡ ಯತ್ನ ಅಂತ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲೆಯವರು ಮಾಜಿ ಮಂತ್ರಿ, ಅವ್ರ ಪ್ರಶ್ನೆ ಕೇಳೋದಲ್ಲ. ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ, ಕೋವಿಡ್ ಅಲ್ಲಿ 1,000 ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಪಾರ್ಟಿಯವರು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಮಂತ್ರಿಗಳಿಗೆ ಎಷ್ಟು ಅದೇ ವೆಚ್ಚ ಕೊಡಬೇಕಾಗಿತ್ತು ಅಂತ ಏನು ಹೇಳಿದಲ್ಲ, ನಾನು ಹೇಳಿದ್ದು ಹೇಳಿದ್ದಲ್ಲ, ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಮಾರಿಷಿಯಸ್ ನಲ್ಲಿ 10,000 ಕೋಟಿ ಅಂತ ಹೇಳುದು ಅದೇನು ಅಕೌಂಟ್ ಅಲ್ಲಿ ಬೇರೆ ಉಂಟು, ಆರ್.ಟಿ.ಜಿ.ಎಸ್ ಅಲ್ಲಿ ಅದನ್ನ ಮಾತಾಡ್ತೀವಿ. ವಿಜೇಂದ್ರ ಅವರೇ, ನೀವು ಹೇಳಬೇಕು ಪಾಪ, ನಿಮ್ಮ ಅಧಿಕಾರಿಗಳು ಮೇಲೆ ಅಧಿಕಾರಿಗಳೆಲ್ಲ ಬಂದು ರೈಡ್ ಗೀಡ್ ಮಾಡಿ ಎಲ್ಲ ಉಮೇಶ್ ಯಾದವ್ ಮನೆಗೆ ಹೋಗಿ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಮಾಡಿದ್ರಲ್ಲ, ಏನಾಯ್ತು, ಯಾಕಾಯ್ತು? ಇದನ್ನ ತಾವೇಳ್ಬೇಕು. ನೀವು ಎಷ್ಟೇ ಪ್ರಯೋಗ ಮಾಡಿಕೊಂಡು ಯಾರು ಪ್ರಯೋಗ ಮಾಡ್ಕೊಳ್ರಿ, ಯಾರು ದುರ್ಬಳಕೆ ಮಾಡ್ಕೊಳ್ಳಿ. ಸೋನಿಯಾ ಗಾಂಧಿ ಆಯ್ತು, ರಾಹುಲ್ ಗಾಂಧಿ ಆಯ್ತು, ಚಿದಂಬರಂ ಆಯ್ತು, ಡಿ.ಕೆ. ಶಿವಕುಮಾರ್ ಆಯ್ತು, ಇನ್ನ ಎಲ್ಲರನ್ನೂ ಹಾಕೊಳ್ಳಿ. ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಪ್ರತಿಯೊಬ್ಬ ಮಹಿಳೆಯೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಕಾಂಗ್ರೆಸ್ ನ ನಾಯಕತ್ವ ಇದೆ. ಈ ಕಾಂಗ್ರೆಸ್ ಈ ದೇಶಕ್ಕೆ ಈ ರಾಷ್ಟ್ರ ಧ್ವಜವನ್ನು ಎತ್ತಿಡು, ಈ ಕಾಂಗ್ರೆಸ್ ಧ್ವಜವನ್ನು ಎತ್ತಿಡು, ಈ ದೇಶವನ್ನು ಆಳುವಂತ ಶಕ್ತಿ ಮತ್ತೆ ಈ ದೇಶದಲ್ಲಿ ಉದ್ಭವ ಆಗ್ತದೆ. ಇವತ್ತು ಹೆಂಗೆ ಈ ರಾಜ್ಯದಲ್ಲಿ 30-36 ಸೀಟ್ ಬಂದಿದೆಯೋ, ನಾನು ಹೇಳ್ತಾ ಇದ್ದೀನಿ ಮತ್ತೆ 2028ಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರೋದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಿಕೆಗಳನ್ನು ಬಯಸ್ತಾ ಇದ್ದೀನಿ. ಆದ್ರಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಯಾರು ಬೇಕಾದ್ರೂ ಹೇಳಿಕೊಂಡಿಗೆ ಉಚಿತ ಮಾತಾಡಲಿ, ನನ್ನ ಬೈಲಿ, ಇನ್ನೊಂದು ಮಾತಾಡಲಿ, ನಾನು ತಲೆ ಕೆಡಿಸ್ಕೋಬಹುದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು, ನಾನು ಆಡಿರೋ ಮಾತುಗಳಿಗೆ ಉತ್ತರವನ್ನು ಕೊಡಬೇಕು. ಇವತ್ತು ನೀವು ರಾಮನಗರ ಜಿಲ್ಲೆ ನಮ್ಮ ಇಕ್ಬಾಲ್ ಹುಸೇನ್ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ವಿ, ಮಾವಿನ ಆಶೀರ್ವಾದ ಮಾಡಿದ್ವಿ, ನನಗೆ ಬಾಲಕೃಷ್ಣಗೆ ಆಶೀರ್ವಾದ ಮಾಡಿದ್ವಿ, ನನಗೆ ಆಶೀರ್ವಾದ ಮಾಡಿದ್ವಿ. ಚನ್ನಪಟ್ಟಣ ನೋಡೋಣ, ನಾನು ಮಾತಾಡ್ತೀನಿ. ಚನ್ನಪಟ್ಟಣ ವಿಚಾರ ಮಾಡಿ ಒಬ್ಬ ನಾನು ಮಾತಾಡ್ತೀನಿ, ನಿಮ್ಮೆಲ್ಲ ಜವಾಬ್ದಾರಿ ಇದೆ. ನಾನೀಗ ಚನ್ನಪಟ್ಟಣದ ವಿಚಾರ ನಾನು ಮಾತಾಡೋಕ್ಕೆ ಹೋಗುದಿಲ್ಲ, ಈಗ ನಾನು ಚರ್ಚೆ ಮಾಡ್ತೀನಿ. ಚನ್ನಪಟ್ಟಣದ ವಿಚಾರ ನಾನು ಮಾತಾಡ್ತೀನಿ. ಹಂಗೆ ಇಲ್ಲೆಲ್ಲ ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ, ಮತ್ತು ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ, ಮೈಸೂರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಪಾಪ ನಿನ್ನೆ ಬರೀ ಬಿಜೆಪಿ ಅವರ ಪೌಡ, ನಾನು ಪರಮೇಶ್ವರ್ ಎದ್ದ ತಕ್ಷಣ ಈಗ ರಾಷ್ಟ್ರ ಗೆದ್ದಾರು ಪೌಡನ್ನು ಬಂದಿದ್ದೀನಿ. ಚಿಕ್ಕದೊಡ್ಡ ಹಾಕೊಳ್ಳಿ, ಅವ್ರು ಹೆಂಗಾರ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಮಾತು, ಬೆಳಗ್ಗೆ ಒಂದು ಮಾತು, ಸಾಯಂಕಾಲ ಒಂದು, ಹಿಟ್ ಅಂಡ್ ರನ್, ಹಿಟ್ ಅಂಡ್ ರನ್ ಇದು ನಡೀತಾ ಇದೆ. ನಾನು ಬಿಜೆಪಿಯ ಸ್ನೇಹಿತರು ಹೇಳೋದಿಷ್ಟೇ,